ಕೇರಳದ ವೈನಾಡು ಜಿಲ್ಲೆಯಲ್ಲಿ ನಡೆದ ದುರಂತಗಳ ಸರಮಾಲೆ ಈಗ ನೂರಾರು ಜೀವಗಳನ್ನ ಬಲಿ ಪಡೆದುಕೊಂಡಿದೆ. ಅನೇಕ ಸಂಕಷ್ಟಗಳನ್ನ ತಂದಿಟ್ಟಿದೆ. ಸಾವಿನ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ ನೂರಾರು ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತಾನೆ NDRF ತಂಡ ವೈನಾಡಿಗೆ ಬಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡು ಅವರು ಮಾಡ್ತಾ ಇರೋ ಒಂದೊಂದು ಸಾಹಸ ಕೂಡ ನಿಜಕ್ಕೂ ಮೈ ಝುಮ್ ಅನ್ಸುತ್ತೆ. ಯಾವ ಸಿನಿಮಾ ಹೀರೋಗಳಿಗೂ ಕೂಡ ಇವರು ಕಮ್ಮಿ ಇಲ್ಲದ ರೀತಿಯಲ್ಲಿ ಸಾಹಸ ಮಾಡ್ತಾ ಜನರ ಪ್ರಾಣ ಆಸ್ತಿಯನ್ನ ರಕ್ಷಣೆ ಮಾಡ್ತಿದ್ದಾರೆ. ಇಡೀ ದೇಶವೇ ಈಗ ಅವರ ಕಾರ್ಯವನ್ನ ಮುಕ್ತ ಕಂಠದಿಂದ ಹೊಗಳ್ತಾ ಇದೆ. ಶರವೇಗದಲ್ಲಿ ಹರಿತಾ ಇರೋ ನೀರಲ್ಲಿ ಹಗ್ಗ ಕಟ್ಕೊಂಡು ಇಳಿಯೋದು, ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹಗ್ಗದ ಸಹಾಯದಿಂದ ಜಾರಿಕೊಂಡು ಹೋಗುವಂತಹ ಸಾಹಸಗಳನ್ನ ನೋಡಿದ್ರೆ ನಿಜವಾದ ಹೀರೋ ಇವರೇ ಅಂತ ಹೇಳಬೇಕು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಣಾ ಕಾರ್ಯಾಚರಣೆಯಲ್ಲಿ NDRF ತಂಡ ತನ್ನನ್ನ ತಾನು ತೊಡಗಿಸಿಕೊಂಡಿದೆ. ತಮ್ಮ ಜೀವದ ಹಂಗನ್ನು ಕೂಡ ತೊರೆದು ಸಾರ್ವಜನಿಕರ ಜೀವವನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇರೋ ಈ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವೈನಾಡು ಜಿಲ್ಲೆ ಈಗ ಸಂಕಷ್ಟದ ತವರಾಗಿ ನರಳಿಕೆಯ ನೆಲೆಯಾಗಿ ಕಾಣಿಸ್ತಾ ಇದೆ. ಪ್ರಕೃತಿ ಸೌಂದರ್ಯವನ್ನೇ ತನ್ನ ಒಡಲಲ್ಲಿಟ್ಕೊಂಡು ದೇಶದ ವಿದೇಶಿ ಪ್ರವಾಸಿಗರನ್ನು ಸೆಳೆಯೋ ಸೌಂದರ್ಯದ ಊರು ಇದು. ಹೀಗಾಗಿ ನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿ ಬಂದು ಹೋಗ್ತಾರೆ. ಪ್ರಮುಖವಾಗಿ ಮುನ್ನಾರು, ವೈನಾಡು ಕೇರಳದ ಟೂರಿಸ್ಟ್ ಹಬ್ಗಳಾಗಿಯೇ ಗುರುತಿಸಲ್ಪಟ್ಟಿದೆ. ಈಗಾಗಲೇ ಪೊಪ್ಪರ ಮುನ್ನಾರ್ ರೋಡ್ ಹಾಗೂ ಅಡಿಮಲಿ ಮುನ್ನಾರ್ ರೋಡ್ ಭೂಕುಸಿತದ ಪರಿಣಾಮ ಸಂಪೂರ್ಣವಾಗಿ ಬಂದಾಗಿದೆ. ಮಳೆಯ ರೌದ್ರಾವತಾರಕ್ಕೆ ತತ್ತರಿಸಿ ಹೋಗಿದೆ. ಪ್ರವಾಹ ಉಂಟಾಗಿದ್ದು ನಿಮ್ಮ ಪ್ರವಾಸವನ್ನ ಪೋಸ್ಟ್ ಪೋನ್ ಮಾಡೋದು ಒಳ್ಳೇದು. ಯಾಕಂದ್ರೆ ರಸ್ತೆ ಮೂಲಕ ವೈನಾಡು ಹಾಗೂ ಮುನ್ನಾರ್ ತಲುಪೋದು ಈಸಿ ಅಲ್ವೇ ಅಲ್ಲ.